ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ನಿರ್ದೇಶನ ಮಾಡಿರ್ತಕ್ಕಂತ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ವಿನಾಯಕ, ಏನು ಇಲ್ಲಿ ಆನಂದ ಸರ್ಕಲ್ ಇಂದ ಥಿಯೇಟರ್ ವರೆಗೂ ಒಂದು ದೊಡ್ಡ ರ್ಯಾಲಿ ಹೋಗ್ತಾ ಇದ್ದೀರಾ, ಸುಮಾರು ಜನ ಭಾಗಿಯಾಗಿದ್ದಾರೆ, ಸೊ ಏನ್ ಹೇಳಕ್ ಬಯಸ್ತಾರೆ? ಇಲ್ಲ, ಒಂದ್ ರೀತಿ ಖುಷಿ ಅಂತ ಹೇಳೋದು, ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಸಿನಿಮಾ ಈಗ ನಮ್ಗೆ ರಿಲೀಸ್ ಆಗ್ತಾ ಇದೆ. ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಈಗ ಆಲ್ರೆಡಿ ಹಿಂದ್ಗಡೆ ಟೀಸರ್ ಕೊಟ್ಟು, ಖಂಡಿತ ನಿಮ್ಮ ಹತ್ರ ಥಿಯೇಟರ್ಗಳೆಲ್ಲ ನೋಡಿ ಆನಂದಿಸಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಗ ರೋಡಲ್ಲಿ ನಿಮ್ಮ ಹೀರೋಯಿನ್ಗಳು ಭಾಗಿಯಾಗಿದ್ದಾರೆ? ಅಲ್ಲ, ಸಿನಿಮಾಗೆ ಬೆನ್ನೆಲುಬು ಅಂತಂದ್ರೆ ಹೀರೋ ಹೀರೋಯಿನ್ಗಳು, ಇವತ್ತು ಅವ್ರಿದ್ರೇ ಜನಗಳು ಅವ್ರು ನೋಡೋಕ್ಕೂ ಬರ್ತಾರೆ, ಸಿನಿಮಾದಲ್ಲೂ ಅವ್ರು ನೋಡಿ ಆನಂದಿಸ್ತಾರೆ. ಸೊ ಹಾಗಾಗಿ ಅವ್ರು ಭಾಗಿಯಾಗಿದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಯಾವ ಯಾರ ಅಲ್ಲಿ ಭರ್ಜರಿಯಾಗಿ ಅರೇಂಜ್ ಮಾಡಿದ್ದಾರೆ, ನಮ್ಮ ಸೋಮಶೇಖರ್ ಸರ್ ಎಲ್ಲಿದ್ದಾರೆ, ಸೂಪರ್ ಆಗಿ ಮಾಡಿದ್ರು. ಬಡಿಯವ್ರನ್ನ ತುಂಬಾ ಜನ ಕರೆಸಿದ್ದಾರೆ, ಸೊ ಅಷ್ಟು ಸೌಂಡ್, ಆಕ್ಚುಲಿ ಅಲ್ಲಿ ಸೌಂಡ್ ಆಗ್ತಾ ಇದ್ರೆ ಇಲ್ಲಿ ಎದೆ ಲಡಕ ಅನಿಸ್ತದೆ, ಅಷ್ಟು ಸೌಂಡ್ ಬರ್ತಾ ಇದೆ. ಜಸ್ಟ್ ಹ್ಯಾಪಿ ಫೈನಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ತ್ರಿವೇಣಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಅವ್ರವ್ರ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾನ ನೋಡಿ ನಮ್ಗೆ ಹರಿಸಿ ಹಾರೈಸಿ. ತುಂಬಾ ಖುಷಿ, ದಶಕದಿಂದ ಈ ತರ ಪ್ರಮೋಷನ್ಸ್ ನೋಡ್ಕೊಂಡ್ ಬಂದಿದ್ದೀರ, ಆದ್ರೆ ಇವತ್ತಿನ ಈ ಪ್ರಮೋಷನ್ ತುಂಬಾ ವಿಭಿನ್ನ ಅನ್ಸುತ್ತೆ. ಹೌದು, ತುಂಬ ಖುಷಿ ಇದೆ ಎಲ್ರಿಗೂ. ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ವೆರಿ ಸ್ಪೆಷಲ್ ಡೇ ಇಡೀ ಫೈಟರ್ ಚಿತ್ರತಂಡಕ್ಕೆ. ಸಿನಿಮಾನ ಸೆಲೆಬ್ರೇಟ್ ಮಾಡ್ತಿದ್ವಿ ರ್ಯಾಲಿ ಹೋಗೋ ಮುಖಾಂತರ. ಫಸ್ಟ್ ಡೇ ಫಸ್ಟ್ ಶೋ ವಿನೋದ್ ಸರ್ ಫ್ಯಾನ್ಸ್ ಜೊತೆ, ಸಿನಿಮಾ ಅಭಿಮಾನಿಗಳ ಜೊತೆ ನೋಡೋದಕ್ಕೆ ಮಜಾ ಇರುತ್ತೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಇವತ್ತು ಎಲ್ಲರ ಜೊತೆ ಸಿನಿಮಾ ನೋಡೋದಕ್ಕೆ. ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ, ಅವ್ರ ಮಧ್ಯೆ ನೋಡೋಕ್ಕೆ ಎನರ್ಜಿನೇ ಬೇರೆ ಇರುತ್ತೆ ಅಲ್ವಾ ಅಭಿಮಾನಿಗಳ ಜೊತೆ. ಅಂತ ಫಸ್ಟ್ ಡೇ ಫಸ್ಟ್ ಶೋ ನೋಡೋದೇ ಒಂದು ಹಬ್ಬ. ಸೊ ಅದರಲ್ಲಿ ನಮ್ಮ ಸಿನಿಮಾ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ, ಒಂದು ಮಾಸ್ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡೋದು ಬೇರೆ ಲೆವೆಲ್ಗೆ ಇರುತ್ತೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಎಲ್ಲ ವಿನೋದ್ ಸರ್ ಫ್ಯಾನ್ಸು ಹಾಗೆ ಎಲ್ಲ ಸಿನಿಮಾ ಲವರ್ಸ್ ಇವತ್ತು ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಕೆ ನಾನು ತುಂಬ ಕುತೂಹಲವಾಗಿ. ನಿರ್ಮಾಪಕರಾಗಿ ಪ್ರಮೋಷನ್ಸ್ ತುಂಬ ಅದ್ದೂರಿಯಾಗಿ ಭರ್ಜರಿಯಾಗಿ ಮಾಡಿದ್ದೀರಾ, ಸೊ ಇವತ್ತು ಅಲ್ಟಿಮೇಟ್ ಆಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ಹೇಳಕ್ಕೆ ಬಯಸ್ತೀರಿ ಸರ್? 200ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಪ್ರದೇಶ ಕಾಡ್ತಾ ಇದೆ. ಆಲ್ರೆಡಿ ನನಗೆ ಬಂದಂಥ ಮೆಸೇಜ್ 100 ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗಿದೆ, ಹೌಸ್ಫುಲ್ ಬೋಲ್ಡ್ ಬಿದ್ದಿದೆ. ಎಲ್ಲರೂ ಇದೇ ರೀತಿ ಪ್ರೋತ್ಸಾಹ ಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳಿದ್ರು.